आदित्य प्लीज बेग फोन रिसीव माड़ी ना निम हेंडती तेजस्विनी फोन माड़ती रोदू प्लीज आदित्य बेग रिसीव माड़ी हलो अत्ते याक फोन तोगोंडरू आदित्यन फोन ना अत्ते याक यूज माड़ती दरे हलो यार माताड़ती रदो छे आदित्यन जोते फोन माड माताड़ा नांदरे हत्ते फोन रिसीव माड़ा दरू ये संदर्भ कोड़ा फेल आए तो येल्ले सद्धे वो कांतेला हुषार आश्रम अडमिट आगे ट्रीटमेंट तक शुभ कार्य नंदे अभ्यंतर इला आशीर्वाद इतने अः नग आदित्य आफीस मदलने एंगेजमेंट कण अंत कंदते हे इन बंदे महेश मैडम इवर्गेला तिंडी काफी को स्वल विचार बर्ती निम्स देवरे ननगेन हि मन कड़वरे आगे बंदर और हेग निभायसली आदित्य मनल गे सर आदित्य या हीगद नन तोचतने जानो आश्रम होगी आदित्य कर्क बंद अंत योचने मैनेज ना फोन कूड़ा नम मत फोने नानू फोन कई कायता कूतनी अस्टुदी मन पूजे एलू होबड़ अंत अत नंको अनुमान आदित्य भावंगे इवत ना और एंगेजमेंट मारता है दिविंता गुत्ता पिटिया इला जानो कंडीता गुत्तिला ना नेला गुट्टा गेटी दिनी गुत्ता को चांसेस है इला आगत्रे इनील मारती कागत्ते अते स्वल्पत्तु काद नोरना हेगिद्रु हुड़गी मनेवरो तिंडी तिंती दारे अष्टोतिगे आदित्य भावने वापस बंद्रे वल्ले दु इला अंद्रे मत्ते आश्रम के फोन माड़ी आगलू और बर नहीं आश्रम के हम बे सरी मा कूड़ा फोन तले तर अपन स्थितिल नान मनेल कूरोदा इला बेकादागली नान इल्ले इर्तीनि इष्टोतिगे मावन ट्रीटमेंट मुगदिरबहुदु नान होगोदु ओळ्ळेदु
आदित्य आदि आदि अरे सिस्टर ಎಲ್ಲಿದ್ರಿ ನೀವು ನಾನು ಇಲ್ಲೇ ಇದ್ದೆ ಈಗ ತಾನೇ ವಿಚಾರಿಸ್ತಾ ಇದ್ದೆ ನಿಮ್ಮ ಬಗ್ಗೆ ನಾನು ಆಶ್ರಮದಲ್ಲೇ ಇದ್ದೆ ನಿಮ್ಮನ್ನ ಇಲ್ಲಿ ನೋಡಿ ತುಂಬಾ ಖುಷಿ ಆಗ್ತಿದೆ ಸಿಸ್ಟರ್ ಅಪ್ಪನ ಸ್ಥಿತಿ ಹೇಗಿದೆ ನನಗೆ ಅದೇ ಆತಂಕ ಆಗಿದೆ ನೀವೇನು ಗಾಬರಿ ಆಗಬೇಡಿ ಈಗ ನಾನು ನಿಮಗೆ ಒಂದು ಸತ್ಯ ಹೇಳಿದ್ರೆ ಅದನ್ನ ತಡೆಕೊಳ್ಳೋ ಶಕ್ತಿ ನಿಮಗೆ ಇದೆಯಾ ಸಿಸ್ಟರ್ ನಾನು ಈಗ ಯಾವ ಸತ್ಯನೂ ಕೇಳುವಂತ ಸ್ಥಿತಿ ಇಲ್ಲ ಅಪ್ಪನ ಬಗ್ಗೆ ಯೋಚನೆ ಆಗಿದೆ ನನಗೆ ಅಪ್ಪ ಹುಷಾರ್ ಆಗ್ತಾರೆ ಆದ್ರೆ ಈಗ ನಾನು ನಿಮಗೆ ಒಂದು ಸತ್ಯ ಹೇಳ್ತೀನಿ ಅದನ್ನ ಕೇಳಿದ್ರೆ ನಿಮಗೆ ಖಂಡಿತ ಥ್ರಿಲ್ ಆಗುತ್ತೆ ನಾನು ಯಾರು ಅನ್ನೋದು ಗೊತ್ತಾಗುತ್ತೆ ಗೊತ್ತಲ್ಲ ಸಿಸ್ಟರ್ ನೀವು ಮಾರ್ಕೆಟ್ ಇಲ್ಲ ಇಲ್ಲ ನಾನು ಹೊರಜನ ಕರೀತಾರೆ ಹೌದಾ ಒಂದು ನಿಮಿಷ ಸಿಸ್ಟರ್ ನಡಿ ಸರಿ 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 ಆದಿತ್ಯ ನಿಮಗೆ ಇರೋ ಸತ್ಯ ಹೇಳೋದಕ್ಕೆ ಸಂದರ್ಭನೇ ಕೂಡ ಬರ್ತಿಲ್ವಲ್ಲ ಯಾಕೆ ಹೀಗಾಗ್ತಿದೆ ಇವತ್ ಏನೇ ಆಗಲಿ ನಮ್ಮ ಮಧ್ಯೆ ಯಾರು ಇಲ್ಲ ಇವತ್ ನಾನು ಸತ್ಯ ಹೇಳೇ ಬಿಡ್ತೀನಿ जानवी एष्टोत्तु अंत हुडुगी मनेयवरन्न कायिसक्कागुत्ते आदित्य नोडु इन्नु फोन माडिल्ल नानु एरडु सल आश्रमक्के फोन माडिदे अदे उत्तरने हेळिस्ताने आमेले फोन माड्तीनि अंत हेळिस्ताने बेरेयवर कैयल्लि हीगे कायक्कागुत्ता नानु मरेयदे होगुत्ते हौदु अत्ते इष्टो तंक हेगो म्यानेज माड्बिट्वि आदरे इन्नु मुंदे म्यानेज माडोदक्के तुंबा कष्ट आगुत्ते इला जानू बेरे दारी इला नान आश्रम होगी आदित्य कर्क बंदी
ಯಾರಾದರೂ ನಿಮ್ಮ ಅತ್ತೆ ಇಲ್ಲಿ ಅಂತ ಕೇಳಿದ್ರೆ ಎಲ್ಲೋ ಇಲ್ಲೇ ಏನೋ ತರಕ್ಕೆ ಹೋಗಿದ್ದಾರೆ ಅಂತ ಮ್ಯಾನೇಜ್ ಮಾಡು. ನಾವು ಚಾನ್ಸ್ ತಗೊಳ್ಳೋದಕ್ಕಾಗೋದಿಲ್ಲ. ಸರಿ ಅತ್ತೆ, ನೀವು ಹೋಗಿ ಬನ್ನಿ, ಆದರೆ ಬೇಗ ಬಂದುಬಿಡಿ ಆಯಿತಾ? ಜಾಸ್ತಿ ಹೊತ್ತು ಇವ್ರನ್ನೆಲ್ಲ ಕೂರಿಸ್ಕೊಂಡಿರೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ. ಸರಿ ಚಾನು, ಆದಷ್ಟು ಬೇಗ ಬಂದುಬಿಡ್ತೀನಿ. ಹಾಂ ಚಾನು. ಅನಿ ಅನಿ, ಏನಿದು, ಏನು ನಿಮ್ಮ ಅವಸ್ಥೆ? ಜಸ್ಟ್ ಫಾರ್ ಅ ಚೇಂಜ್ ಹ್ಯಾಕ್ ಕಾಣ್ತಾ ಇದ್ದೀಗ? ಕೆಟ್ಟದಾಗ ಕಾಣ್ತಾ ಇದ್ದೀರಾ. ಸುಳ್ಳು ಹೇಳ್ಬೇಡ, ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅನಿ, ಯಾವಾಗ ಬಂದೆ ನೀನು? ಏರ್ಪೋರ್ಟಿಂದ ನೇರವಾಗಿ ಮನೆಗೆ ಬರ್ತಾ ಇದ್ದೀನಮ್ಮ. ಎಷ್ಟು ದಿನ ಜರ್ಮನಿಯಲ್ಲಿದ್ದೆ, ಕೆಲಸ ಮುಗಿತಿದ್ದಾಗೆ ಹೊರಟು ಬಂದೆ. ನೀನು ಬಂದಿದ್ದು ಒಳ್ಳೇದೇ ಆಯಿತು ಬಿಡು. ಹೇಗಿದೆ ಅಮ್ಮ? ಚೆನ್ನಾಗಿಲ್ಲ ಅನಿ, ತುಂಬ ಆತಂಕದಲ್ಲಿದ್ದೀನಿ, ನನಗೆ ಭಯ ಆಗ್ತಾ ಇದೆ. ಯಾಕೆ, ಏನಾಯ್ತು? ಅನಿ, ಇವತ್ತು ಆದಿತ್ಯನ್ಗೆ ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀನಿ, ವಿಷಯ ನಿನಗೂ ಗೊತ್ತಿದೆಯಲ್ಲ. ಹಾಂ, ಫೋನಲ್ಲಿ ಹೇಳಿದ್ದಿಲ್ಲ, ಏನಾಯ್ತು? ಆದರೆ ಅನಿ, ಆದಿತ್ಯ ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ. ಕಾಣ್ತಿಲ್ಲ ಅಂದರೆ ಎಲ್ಲಿ ಹೋದ? ಅವರು ಆಶ್ರಮಕ್ಕೆ ಹೋಗಿದ್ದಾರೆ. ಆಶ್ರಮಕ್ಕ? ಯಾಕೆ? ಅದು ಮಾವನ ಆಶ್ರಮಕ್ಕೆ ಸೇರಿಸಿದೀವಲ್ಲ. ಹಾಂ ಹೌದು, ನಿನ್ನೆ ರಾತ್ರಿ ಮಾವನ್ನ ಹೇಳ್ದೆ ಕೇಳ್ದೆ ಆಶ್ರಮಕ್ಕೆ ಸೇರಿಸಿದೀವಿ ಅಂತ ಮಾತಾಯ್ತು. ಬೆಳಗ್ಗೆ ಎದ್ದು ನೋಡಿದ್ರೆ ಭಾವ ಕಾಣ್ತಾನೆ ಇಲ್ಲ. ನೋಡು ಅನಿ, ಅವನು ಆಶ್ರಮಕ್ಕೆ ಹೊರಟೋಗಿದ್ದಾನೆ. ಡೌಟ್ ಬಂದು ಅವನಿಗೆ ಫೋನ್ ಮಾಡಿದ್ರೆ ಅವನು ಅಲ್ಲೇ ಇದ್ದಾನೆ ಗೊತ್ತಾ? ಬರೋಕೆ ಹೇಳಿಲ್ವಾ ನೀನು? ಅನಿ, ಅವನಿಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾನೆ. ನಾನು ಎರಡು ಸಲ ಫೋನ್ ಮಾಡಿದ್ದೆ, ಹುಡುಗಿ ಮನೆಯವ್ರಿಗೆ ಮುಖ ತೋರ್ಸೋಕ್ಕಾಗದೆ ನಾವಿಲ್ಲಿ ರೂಮಲ್ಲಿದ್ದೀವಿ. ಹೌದಾ? ಅದಕ್ಕೆ ಈಗ ಹೇಗಾದರೂ ಮಾಡಿ ಆಶ್ರಮಕ್ಕೆ ಹೋಗಿ ಅನಿನ ಕರ್ಕೊಂಡು ಬರೋಣ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ನೀನೇ ಬಂದೆ. ಏನು ಮಾಡೋದು ಅನಿ, ನಮ್ಮ ಮರ್ಯಾದೆನ ನಾವು ಉಳಿಸ್ಕೋಬೇಕಲ್ಲ. ನೋಡು, ನಿನ್ನ ತಲೆ ಕೆಡಿಸ್ಕೊಡಮ್ಮ, ನಿನ್ನ ಆಶ್ರಮಕ್ಕೆ ಹೋಗ್ಬೇಡ. ಅನಿ, ಮತ್ತೆ ಈಗ? ಅಲ್ಲ ಅನಿ, ಇಲ್ಲೇನು ಮಾಡೋದು? ಎಷ್ಟೊತ್ತು ಅಂತ ಹುಡುಗಿ ಮನೆಯವರನ್ನ ಹಾಗೆ ಕೂರಿಸ್ಕೊಡೋದಕ್ಕಾಗುತ್ತೆ ಹೇಳಿ? ನೋಡಿ, ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಆಶ್ರಮಕ್ಕೆ ಹೋಗ್ತೀನಿ. ನೀವು ಹೋಗ್ತೀರಾ? ಅನಿ, ನೀನು ಹೋಗಿ ಸುಮ್ಮನೆ ಅವನ ಜೊತೆ ಗಲಾಟೆ ಮಾಡ್ಕೊಳ್ತೀಯ. ನಿನ್ನ ಮನೇಲೇ ಇರು, ನಾನು ಹೋಗಿ ಆದಿತ್ಯನ ಕರ್ಕೊಂಡು ಬರ್ತೀನಿ. ಆದಿತ್ಯ ನಮಗೆ ಇಲ್ಲಿ ಬರೋದು ಮುಖ್ಯ. ಅಮ್ಮ, ಯೋಚನೆ ಮಾಡಬೇಡ. ನೋಡು, ಬಂದಿರೋ ಗೆಸ್ಟ್ಗಳನ್ನ ನೋಡ್ಕೋ, ಹುಡುಗಿ ಮನೆಯವ್ರನ್ನ ಬ್ಯಾಲೆನ್ಸ್ ಮಾಡು. ಆದಿತ್ಯ ಆಫೀಸಿಂದ ಹೊರಟಿದ್ದಾನೆ ಅಂತಲೇ ಹೇಳು, ಅವನ್ನ ಮನೆಗೆ ಕರ್ಕೊಂಬರೋ ಜವಾಬ್ದಾರಿ ನಂದು. ಆದಿತ್ಯ ಏನಾದರೂ ಬರದೇ ಹೋದ್ರೆ? ಅಮ್ಮ, ಹೋಗ್ತಾ ಇರೋದು ಅನಿರುದ್ಧ. ಕರ್ಕೊಂಡು ಬಂದೇ ಬರ್ತೀನಿ. ನೋಡು, ಹುಡುಗಿ ಮನೆಯವ್ರಿಗೆ ಧೈರ್ಯವಾಗಿ ಹೇಳ್ಕೊ, ಆದಿತ್ಯ ಇನ್ನು ಒಂದು ಗಂಟೆಲಿ ಈ ಮನೆಗೆ ಬರ್ತಾನೆ, ಈ ಮನೇಲಿ ಎಂಗೇಜ್ಮೆಂಟ್ ನಡೆದೇ ನಡೆಯುತ್ತೆ ಅಷ್ಟೆ. ಸರಿಪ್ಪ, ಹಾಗೆ ಮಾಡು, ನೀನೇ ನಂಬಿದ್ದೀನಿ ಅನಿ. ಅನಿ ಹುಷಾರು, ಗಲಾಟೆ ಮಾಡ್ಕೋಬೇಡಿ. ಯೋಚನೆ ಮಾಡುವಾಗ ಬರ್ತೀನಿ. ನಮಸ್ತೆ ಗುರುಜಿ. ಅರೆ, ಕೂತ್ಕೊಳ್ಳಿ. ನಮ್ಮ ತಂದೆ ಸ್ಥಿತಿ ಹೇಗಿದೆ ಈಗ? ಬಂದ ಸಮಯಕ್ಕಿಂತ ಈಗ ಭಾಳಷ್ಟು ಬೆಟರ್ ಇದೆ. ಸಮಾಧಾನದಲ್ಲಿದ್ದಾರೆ, ಆಶ್ರಮದಲ್ಲಿ ಓಡಾಡ್ಕೊಂಡಿರ್ತಾರೆ,
ನಮ್ಮ ಮೊಲಗಳ ಜೊತೆನೆಲ್ಲಾ ಆಟ ಆಡ್ತಾರೆ. ಏನೋ ಒಂದು ರೀತಿಯ ಹೊಸತನ ಅವರಲ್ಲಿ ಕಾಣ್ತಾ ಇದೀವಿ. ಅಂತೂ ಒಂದಂತೂ ಸತ್ಯ, ಮನೆಗೆ ಹೋದ ಮೇಲೆ ನಿಮ್ಗಳ ಜವಾಬ್ದಾರಿ ಜಾಸ್ತಿ. ಯಾಕೆಂತಂದರೆ ಒಂದು ಪ್ರಾಯಕ್ಕೆ ಬಂದ ಮೇಲೆ ತಂದೆ ತಾಯಿಯಂದರು ನಮ್ಮನ್ನು ಮಕ್ಕಳು ಹೇಗೆ ನೋಡ್ಕೊಳ್ತಾರೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ವಿನಃ ಪುನಃ ನಿಮ್ಮನ್ನೇ ನಿಮ್ಮ ತಂದೆ ತಾಯಿಗಳು ನೋಡೋದಿಲ್ಲ. ನಿಮ್ಮ ಪರಿಪಾಲನೆ ಅವ್ರ ಮನಸ್ಸಿನಲ್ಲಿ ಬರಬಾರ್ದು, ಅವ್ರ ಪರಿಪಾಲನೆ ನಿಮಗೆ ಬರಬೇಕು. ಈಗ ಖಂಡಿತ ಗುರುಜಿ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ. ಖಂಡಿತ, ಅಷ್ಟು ನೋಡಿದ್ರಿ ಅಂದರೆ ನಿಮ್ಮ ತಂದೆ ಮೊದಲನೇ ದಿನಗಳನ್ನ ನೀವು ಪುನಃ ನೋಡ್ತೀರ. ಗುರುಜಿ, ನಾನೀಗ ನಮ್ಮ ತಂದೆಯವ್ರನ್ನ ಕಾಣ್ಬೋದಾ? ಖಂಡಿತವಾಗಿ, ಈ ಚಿಕಿತ್ಸೆ ನಡೀತಾ ಇದೆ, ಸ್ವಲ್ಪ ಹೊತ್ತು ಕಾದುಬಿಟ್ಟು ಆಮೇಲೆ ಮಾತಾಡಿಸ್ಕೊಂಡು ಹೋಗಿ. ಹೌದಾ, ಬರ್ತೀನಿ ಗುರುಜಿ. ಸಿಸ್ಟರ್, ಗುರುಜಿ ಅಪ್ಪನ ಆರೋಗ್ಯ ಬಗ್ಗೆ ಮಾತಾಡೋದಕ್ಕೆ ಕರೆಸಿದ್ರು. ಹೌದಾ? ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು, ಅದೇ ಖುಷಿ. ಥ್ಯಾಂಕ್ ಗಾಡ್. ಸಿಸ್ಟರ್, ನೀವೇನೋ ಆಗಲೇ ಹೇಳ್ತಿದ್ರಲ್ಲ, ನಾನು ನಾನಲ್ಲ ಅಂತ ಏನೋ ಹೇಳ್ತಿದ್ರಿ, ಏನದು? ಹೌದು, ನಾನು ಅನ್ನೋದು ಸತ್ಯ ಅಲ್ಲ. ನಾನು ಯಾರು ಅನ್ನೋದನ್ನ ನಿಮಗೆ ಬಹಿರಂಗ ಪಡಿಸ್ತೇನೆ. ನಿಮಗೆ ಒಂದು ಕ್ಷಣ ಗಾಬರಿ ಆಗ್ಬೋದು, ಆದರೆ ನಿಮಗೆ ತುಂಬ ಸಂತೋಷ ಆಗತ್ತೆ. ಹೌದಾ? ಏನದು? ಎಕ್ಸ್ಕ್ಯೂಸ್ ಮೀ, ಹಾಯ್ ಬ್ರದರ್. ಅರೆ ಅನಿರುದ್ಧ, ಯಾವಾಗ ಬಂದೆ ನೀನು? ಇವತ್ತನೇ ಬರ್ತಾ ಇದ್ದೀನಿ ಜರ್ಮನಿಯಿಂದ. ಹೌದಾ, ಗುಡ್. ಮಿಷನರೀಸ್ ಎಲ್ಲ ನೋಡಿ ಆರ್ಡರ್ ಮಾಡಿ ಬಂದಿದ್ದೀನಿ. ಸ್ವಲ್ಪ ದಿನ ನಮ್ಮ ಪತ್ರಿಕೆಗೆ ಅಡ್ವಾನ್ಸ್ಡ್ ಮಿಷನರೀಸ್ ಬರುತ್ತೆ. ಓ, ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೆ. ಬಂದ ತಕ್ಷಣ ನೀನು ನೋಡಬೇಕು, ನಿನ್ನ ಜೊತೆ ಒಂದಷ್ಟು ಮಾತಾಡಬೇಕು ಅಂತ ಅಂದ್ಕೊಂಡೆ. ನೋಡಿದ್ರೆ ನೀನೇ ಮನೇಲಿರಲಿಲ್ಲ, ಅದಕ್ಕೆ ಹುಡ್ಕೊಂಡು ಬಂದೆ. ಅದು ಅಪ್ಪಂಗೆ ಹುಷಾರಿರಲಿಲ್ವಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಅಮ್ಮ ಗುರುಜಿ ಜೊತೆ ಮಾತಾಡ್ತಿರ್ತಾರೆ, ಅದೂ ಅಲ್ಲದೆ ಅಪ್ಪನ ಆರೋಗ್ಯ ಅಷ್ಟೊಂದು ಗಾಬರಿ ಪಡುವಂಥದ್ದೇನಿಲ್ವಂತಲ್ಲ, ಯಾಕೆ ತಲೆ ಕೆಡಿಸ್ಕೋತೀಯ? ಒಳ್ಳೆ ಗುರುಜಿ ಸಿಕ್ಕಿದ್ದಾರೆ, ಅಪ್ಪನ ಆರೋಗ್ಯ ಸುಧಾರಿಸುತ್ತೆ ಬಿಡು. ಹೌದಾಗಿಲ್ಲ ಹನಿ, ಇವರು ಈ ಸಿಸ್ಟರ್ ಯಾಕಿದ್ರೆ ಇಲ್ಲ ಮಾಡೋ ಕೆಲಸ ಇಲ್ಲ, ಮೊದಲು ಕಳಿಸಿವ್ರನ್ನ ಅನಿ. ಅವರು ಅಪ್ಪನ ನೋಡ್ಕೋತಾ ಇದ್ದಾರೆ, ಹಾಗೆಲ್ಲ ಕಳ್ಸೋಕ್ಕಾಗಲ್ಲ. ನೋಡು, ನನಗನ್ಸೋ ಪ್ರಕಾರ ಇವ್ರು ಇರೋದು ಬೇಕಾಗಿಲ್ಲ, ಕಳಿಸಿವ್ರನ್ನ. ಇಲ್ಲ ಅನಿ, ಅವರು ಇಲ್ಲೇ ಇರಲಿ. ಸರಿ, ಸಿಸ್ಟರ್ ವಿಷಯ ಬಿಡು, ಆಮೇಲೆ ಮಾತಾಡೋಣ. ಬಾ, ಒಂದು ಮುಖ್ಯವಾದ ವಿಷಯ ಇದೆ. ಏನು? ಗೊತ್ತಾಗತ್ತೆ ಬಾಬ್ರದ, ನೋಡು ಈ ಕಾಯಿಲೆಗಳು, ಈ ತೊಂದರೆಗಳು ಇದೆಲ್ಲ ಕಾಮನ್, ವಯಸ್ಸಾದಾಗೆಲ್ಲ ಬರ್ತಾ ಇರತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಬಾ, ಹೋಗೋಣ. ಅಲ್ಲ ನೀ, ನಾನು ಇನ್ನೂ ಅಪ್ಪನ ನೋಡಿ ಮಾತಾಡ್ಸೇ ಇಲ್ಲ. ನೀನು ಬಾ ಬ್ರದರ್, ಅಪ್ಪ ಏನು ಓಡಿ ಹೋಗಲ್ಲ, ಅಪ್ಪ ಹುಷಾರಾಗಿದ್ರೆ ಅಂತ ನೀನೇ ಹೇಳಿದೆಯಲ್ಲ, ಇನ್ಯಾಕೆ ಯೋಚನೆ ಮಾಡ್ತೀಯ? ಬಾ, ಹೋಗೋಣ. ಸರಿ ಸಿಸ್ಟರ್, ಅಪ್ಪನ ಹುಷಾರಾಗಿ ನೋಡ್ಕೊಳ್ಳಿ, ಏನೋ ಇಂಪಾರ್ಟೆಂಟ್ ಕೆಲಸ ಐತೆ ಅಂತ ಹೋಗಿ ಬರ್ತೀನಿ. ಸರಿ ಸರ್. ಸರಿ.